ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಬೊಮ್ಮಾಯಿ ಆಗ್ತಾರ? ಬೊಮ್ಮಾಯಿ ಪರ ಯಡಿಯೂರಪ್ಪ ಬ್ಯಾಟಿಂಗ್ ಮಾಡ್ತಿರೋದು ಯಾಕೆ? ಯತ್ನಾಳ್ ಸೋಮಣ್ಣ ಆದ್ರೆ ವಿಜೇಂದ್ರಗೆ ಲಾಸ್ ಆಗುತ್ತಾ? ಎಸ್, ಸಿಎಂ ಆಯ್ಕೆ ಆಯ್ತು, ಡಿ ಸಿ ಎಂ ಆಯ್ಕೆ ಆಯ್ತು, ಸಚಿವರ ಪದಗ್ರಹಣ ಆಯ್ತು, ಖಾತೆ ಹಂಚಿಕೆ ಕೂಡ ಮುಗಿದೋಯ್ತು. ಸಿದ್ದರಾಮಯ್ಯನ ಸರ್ಕಾರ ಎಲ್ಲವನ್ನು ಕೂಡ ಬೇಗ ಬೇಗ ಮಾಡಿ ಮುಗಿಸೇ ಬಿಡ್ತು. ಇನ್ನು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಬೇಕು. ಅಲ್ಲಿಗೆ ಒಂದು ರೀತಿ ಅಸಮಾಧಾನ, ಭಿನ್ನಮತ ಸ್ಫೋಟ, ಸಚಿವ ಸಂಪುಟ ವಿಸ್ತರಣೆ, ಇವೆಲ್ಲ ಏನು ನ್ಯೂಸ್ ಇತ್ತಲ್ಲ ಮಾಧ್ಯಮಗಳಿಗೆ, ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಗ್ತಾ ಇತ್ತು, ಎಲ್ಲದಕ್ಕೂ ಬ್ರೇಕ್ ಬಿದ್ದು. ಅದಕ್ಕೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ನ್ಯೂಸ್ ಬರ ಆಗ್ಬಿಡುತ್ತಂತೆ. ಆ ಥರ ಮಾಧ್ಯಮದಲ್ಲ ಒಂದು ಚರ್ಚೆ ಇದೆ. ಬಿ ಜೆ ಪಿ ಗೌರ್ಮೆಂಟ್ ಇರಬೇಕು, ಗುರು ಸಿಕ್ಕಾಪಟ್ಟೆ ನ್ಯೂಸ್ ಸಿಗ್ತಾ ಇರುತ್ತೆ, ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ನ್ಯೂಸೇ ಸಿಗಲ್ಲ ಅಂತ. ಸೊ ಅದರಂತೆ ಆಗಿದೆ. ಯಾಕಂದರೆ ಎಲ್ಲ 34 ಸಚಿವ ಆಕಾಂಕ್ಷೆ ಸಚಿವ ಸ್ಥಾನ ಭರ್ತಿಯಾಗಿದೆ, ಖಾತೆ ಕೂಡ ಹಂಚಿಕೆ ಆಗೋಗಿದೆ, ಎಲ್ಲ ಬಿಲ್ಕುಲ್ ಎರಡು ಮೂರು ದಿನದಲ್ಲಿ ಎಲ್ಲ ಮಾಡಿ ಮುಗಿಸ್ಬಿಟ್ರು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್. ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ ಆರ್ಜಿಆರ್ ಹರ್ಬಲ್ ಹಾಸ್ಪಿಟಲ್ಸ್, 150+ ಇಯರ್ಸ್ ಆಫ್ ಸರ್ವಿಸ್, 75+ ಬ್ರಾಂಚಸ್. ಈಗ ಮುಂದೆ ಏನಪ್ಪ ಅಂತ, ಸೊ ಮುಂದೆ ಇಷ್ಟೆಲ್ಲ ಆದರೂ ಕೂಡ ಬಿಜೆಪಿಗೆ ತಮ್ಮ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಓ, ಏನಪ್ಪ ಇದು, ಸಿಎಂ ಆಯ್ಕೆ ಮಾಡೋದಕ್ಕಿಂತ ಕಷ್ಟನಾ ವಿಪಕ್ಷ ನಾಯಕ ಯಾರು ಅಂತ ಆಯ್ಕೆ ಮಾಡೋದಕ್ಕೆ ಅನ್ನೋ ಚರ್ಚೆ ಈಗ ಶುರುವಾಗ್ತಾ ಇದೆ. ಸಿಎಂ ಸ್ಥಾನಕ್ಕಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ತೀವ್ರತರವಾದ ಪೈಪೋಟಿ ಇತ್ತು, ದೊಡ್ಡ ಮಟ್ಟದ ಚರ್ಚೆ ಆಯಿತು, ಡ್ರಾಮಾ ಆಯಿತು, ಹೈಡ್ರಾಮಾ ಆಯಿತು. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಚರ್ಚೆ ಆಯಿತು, ರಾತ್ರಿ ಹಗಲು ಬೆಂಗಳೂರು ದೆಹಲಿ ಓಡಾಟ, ಏನು ಎಲ್ಲ ಡ್ರಾಮಾ ಡ್ರಾಮಾ ಡ್ರಾಮಾ. ಏನಪ್ಪ ಇದು, ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮ್ಯಾಂಡೇಟ್ ಕೊಟ್ಟರು ಸಿಎಂ ಆಯ್ಕೆ ಮಾಡ್ತಿಲ್ವಲ್ಲ ಅಂತ ಅಂತ ಬೇಸರವನ್ನು ಕೂಡ ಹೊರಹಾಕೋ ಮಟ್ಟಿಗೆ ಆಗಿಬಿಟ್ಟಿತ್ತು. ಬಟ್ ಎಲ್ಲವೂ ಕೂಡ ಸುಖಾಂತ್ಯ ಆಯಿತು, ಕೊನೆಗೆ ಎಲ್ಲ ಕೂಲ್ ಆಗಿದೆ ಈಗ ಕಾಂಗ್ರೆಸ್ನಲ್ಲಿ. ಆದರೆ ಬಿ ಜೆ ಪಿಯಲ್ಲಿ ಯಾರು ವಿಪಕ್ಷ ನಾಯಕ, ಯಾರು ಶಾಸಕಾಂಗ ಪಕ್ಷದ ನಾಯಕ ಆಗ್ತಾರೆ, ಅವರು ವಿರೋಧ ಪಕ್ಷದ ನಾಯಕ ಆಗ್ತಾರೆ ವಿಧಾನಸಭೆಯಲ್ಲಿ. ಸೊ ಯಾರನ್ನ ಮಾಡಬೇಕು ಅನ್ನೋ ಚರ್ಚೆ. ಬೊಮ್ಮಾಯಿನೇ ಮಾಡಬೇಕಾ, ಮಾಜಿ ಸಿ ಎಂ ಬೊಮ್ಮಾಯಿನ ಮಾಡಬೇಕಾ, ಯತ್ನಾಳ್ ಮಾಡಬೇಕಾ, ಸೋಮಣ್ಣ ಅವ್ರನ್ನ ಮಾಡಬೇಕಾ, ಅಶ್ವಥ್ ನಾರಾಯಣ ಮಾಡಬೇಕಾ, ಅಥವಾ ಅಶೋಕ್ ಮಾಡಬೇಕಾ? ಹೀಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಲಿಂಗಾಯತ್ ಸಮುದಾಯರನ್ನು ವಿಪಕ್ಷ ನಾಯಕ ಸ್ಥಾನದಲ್ಲಿ ಕೂರಿಸಿದ್ರೆ ಒಕ್ಕಲಿಗ ಸಮುದಾಯದವರನ್ನು ಅಧ್ಯಕ್ಷರನ್ನಾಗಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಿ ಜೆ ಪಿಯಲ್ಲಿ. ಅಕಸ್ಮಾತ್ ಒಕ್ಕಲಿಗ ಸಮುದಾಯ ನಾಯಕರನ್ನು ವಿಪಕ್ಷ ಸ್ಥಾನದಲ್ಲಿ ಕೂರಿಸಿದ್ರೆ ಲಿಂಗಾಯತ್ ಸಮುದಾಯದವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಬಿ ಜೆ ಪಿಯಲ್ಲಿ. ಒಂದು ವೇಳೆ ಸೋಮಣ್ಣ ಅವ್ರು ಮಾಡಿದ್ರೆ ವಿಪಕ್ಷ ನಾಯಕರನ್ನಾಗಿ, ಆಗ ಯಡಿಯೂರಪ್ಪಗೆ ಹಿನ್ನಡೆ ಆಗಬಹುದು. ಸೋಮಣ್ಣಗೂ ಯಡಿಯೂರಪ್ಪಗೂ ಒಂದು ರೀತಿ ಅಷ್ಟಕ್ಕಷ್ಟೇ, ದೊಡ್ಡ ಮಟ್ಟದ ಏನು ತುಂಬ ಫ್ರೆಂಡ್ಸಾಗೇನಿಲ್ಲ ಅವರು. ಚುನಾವಣಾ ಟೈಮಲ್ಲಿ ತೋರಿಕೆಗೆ ಫ್ರೆಂಡ್ಸ್ ಆಗಿದ್ರೇನೋ, ಬಟ್ ಅಷ್ಟಕ್ಕಷ್ಟೇ ಇದೆ. ಸೋಮಣ್ಣ ವಿಪಕ್ಷ ನಾಯಕ ಆಗೋದಕ್ಕೆ ಯಡಿಯೂರಪ್ಪ ಒಪ್ಪದೆ ಹೋಗಬಹುದು. ಯತ್ನಾಳ್ ಹಿಂದೂ ಹುಲಿ ಯತ್ನಾಳ್ ಆಗ್ತಾರಾ? ಯತ್ನಾಳ್ಗೂ ಯಡಿಯೂರಪ್ಪಗೂ ಏನು ತುಂಬ ಆತ್ಮೀಯ ಸಂಬಂಧ ಇದೆ ಅಂತೇನಿಲ್ಲ. ಇದೇ ಯತ್ನಾಳ್ ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಗ್ಗೆ ಬಾಯಿಗೆ ಬಂದಂತೆ ಬೈದಂಥವ್ರು. ಹಾಗಾಗಿ ಯಡಿಯೂರಪ್ಪ ಒಪ್ತಾ ಇಲ್ಲ ಯತ್ನಾಳ್ನ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಬೊಮ್ಮಾಯಿ ಅವರೇ ಆಗಲಿ ವಿಪಕ್ಷ ನಾಯಕ ಅಂತ ಯಡಿಯೂರಪ್ಪ ಹೇಳಿದ್ದಾರಂತೆ ಎನ್ನಲಾಗಿದೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ. ಬೊಮ್ಮಾಯಿ ಅವರು ವಿಪಕ್ಷ ನಾಯಕನಾದರೆ ಅಶ್ವಥ್ ನಾರಾಯಣ ಅಥವಾ ಅಶೋಕ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಬಹುದು. ಸೊ ದೊಡ್ಡ ಮಟ್ಟದಲ್ಲಿ ಪ್ರಖರ ವಾಗ್ಮಿಗಳು ಅಥವಾ ದೊಡ್ಡ ಮಟ್ಟದಲ್ಲಿ ಪಕ್ಷವನ್ನು ಕೊಂಡೊಯ್ತಾರ ಅನ್ನೋದಕ್ಕೆ ಶಕ್ತಿ ಇಲ್ಲದೆ ಹೋಗಬಹುದು. ಆದರೆ ಯಡಿಯೂರಪ್ಪ ಅವರಿಗೆ ಯಾವುದೇ ತೊಂದರೆ ಆಗಲ್ಲ. ಯಡಿಯೂರಪ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಜೇಂದ್ರ ಅವರ ಸ್ಥಾನಮಾನಕ್ಕೆ ಏನು ಕೂತು ಬರಲ್ಲ ಅನ್ನೋ ಲೆಕ್ಕಾಚಾರ ಯಡಿಯೂರಪ್ಪಗೆ ಇದೆ ಅನ್ನೋ ಒಂದು ಚರ್ಚೆ ರಾಜಕಾರಣದಲ್ಲಿ ಆಗ್ತಾ ಇದೆ. ಹೇಗೂ ವಿಜೇಂದ್ರ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲ್ಲ ಬಿ ಜೆ ಪಿ, ಅಥವಾ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂರಿಸೋದಿಲ್ಲ ಬಿ ಜೆ ಪಿ, ಮೊದಲ ಬಾರಿಗೆ ಎಮ್ ಎಲ್ ಎ ಆಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋ, ಅಥವಾ ಮಾಜಿ ಸಿ ಎಂ ಯಡಿಯೂರಪ್ಪ ಅವರ ಮಗ ಅನ್ನೋ ಒಂದು ಕಾರಣಕ್ಕೋ ಅವರನ್ನು ವಿಪಕ್ಷ ನಾಯಕನ ಸ್ಥಾನದಲ್ಲೂ ಕೂರಿಸಲ್ಲ. ಸದ್ಯಕ್ಕೆ ಮುಂದೆ ಕೂರಿಸ್ಬೋದೇನೋ, ಈ ಕೂರಿಸಲ್ಲ, ಅಥವಾ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ಕೊಡಲ್ಲ. ಸೊ ಎರಡರಲ್ಲಿ ಒಂದು ಕೊಟ್ಟರೂ ಕೂಡ ಮತ್ತೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ಒಂದು ಪ್ರಾಬಲ್ಯ ಜೋರಾಗುತ್ತೆ ಬಿ ಜೆ ಪಿಯಲ್ಲಿ. ಆ್ಯಕ್ಚುಲಿ ಬಿ ಜೆ ಪಿ ಪಕ್ಷಕ್ಕೆ ಅದು ಬೇಕು, ಬಟ್ ಹೈಕಮಾಂಡ್ ಕೆಲವೊಂದಿಷ್ಟು ನಾಯಕರು ಅದನ್ನು ಇಷ್ಟಪಡ್ತಿಲ್ಲ ಅನ್ನೋ ಲೆಕ್ಕಾಚಾರ ಇದೆ. ಹೀಗಾಗಿನೇ ಬೊಮ್ಮಾಯಿನೇ ಮಾಡಿ ಅಂತ ಯಡಿಯೂರಪ್ಪ ಅವರು ಹೇಳಿದ್ದಾರಂತೆ. ಬೊಮ್ಮಾಯಿ ಆದರೆ ಮಾತ್ರ ವಿಜೇಂದ್ರ ಅವರಿಗೆ ಮುಂದಿನ ಭವಿಷ್ಯಕ್ಕೆ ಪ್ರಯೋಜನ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಯಡಿಯೂರಪ್ಪ ಇದ್ದಾರೆ. ಸಿ ಎಂ ಆಗಿ ಫೇಲ್ ಆದರು ಬಸವರಾಜ್ ಬೊಮ್ಮಾಯಿ, ವಿಪಕ್ಷ ನಾಯಕನಾಗಿ ಕೂಡ ಫೇಲ್ ಆಗ್ತಾರೆ ಅನ್ನೋ ಲೆಕ್ಕಾಚಾರ ಇದೆ. ಸಿದ್ದರಾಮಯ್ಯನವರ
ಲೆಕ್ಕಾಚಾರಗಳಿಗೆ ಲೆಕ್ಕಗಳಿಗೆ ಸರ್ಕಾರ ವಿರುದ್ಧ ಕೌಂಟರ್ ಕೊಡಬಲ್ಲ ನಾಯಕತ್ವ ಸದ್ಯಕ್ಕೆ ಬಿಜೆಪಿಯಲ್ಲಿ ಇಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಈ ನಡುವೆ ಬೊಮ್ಮಾಯಿನೇ ವಿಪಕ್ಷ ನಾಯಕ ಆಗ್ತಾರಾ ನೋಡೋಣ. ನಿಮ್ಮ ಪ್ರಕಾರ ಯಾರು ಬಿಜೆಪಿಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಬೇಕು, ವಿಪಕ್ಷದ ನಾಯಕರು ಯಾರಾಗಬೇಕು, ಬಿಜೆಪಿಯ ರಾಜ್ಯಾಧ್ಯಕ್ಷ ಯಾರಾಗಬೇಕು, ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.